ಎಲ್ಲರ ಜೊತೆ ಸಂಪರ್ಕ ಚೆನ್ನಾಗಿ ಇಟ್ಕೊಂಡಿದ್ದರಿಂದ ಹಾಗೆ ಮತ್ತು ಏನು ಮಾಡಬೇಕು ಮತ್ತು ಅವ್ರು ಬಂದು ಸ್ಪಷ್ಟವಾದಂಥ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇಲ್ಲಪ್ಪ ನಾವು ಈ ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಕೊಟ್ಟೇ ಕೊಡ್ತೀವಿ ಅನ್ನುವಂಥ ಮಾತನ್ನು. ಹೀಗಾಗಿ ಇದೇನಪ್ಪ ಅಂತಂದ್ರೆ ಈ ಡೆವಲಪ್ಮೆಂಟ್ಗಳು ಮಾತ್ರ ಮೋದಿ ಅವ್ರಿಗೆ ತೊಂದರೆ ಕೊಟ್ಟಿದ್ದರಿಂದಾಗಿ ಅದಕ್ಕೆ ಅವರು ನಿಮಗೆ ಆರಂಭದಲ್ಲಿ ಹೇಳಿದ್ದಲ್ಲ, ಈ ಮೊದಲನೇ ಅಧಿವೇಶನದಲ್ಲೇ ನನಗೆ 2.5 ಗಂಟೆ ನನ್ನ ಕುಸಿಗೆಯನ್ನು ಕಟ್ ಮಾಡಿದಂಗೆ ಆಯಿತು, ಮಾತು ಬಂದು ಮಾಡಿದಂಗೆ ಆಯಿತು, ಇದು ಪ್ರಜಾಪ್ರಭುತ್ವನ ಅಂತ ಹೇಳ್ತಾ ಇದ್ದಾರೆ. ಅಲ್ಲರಿ, ಸಮಸ್ಯೆಗಳ ಬಗ್ಗೆ ಪ್ರಧಾನಿಯವ್ರನ್ನ ಅಥವಾ ಆಡಳಿತಾರೂಢ ಪಕ್ಷವನ್ನು ಪ್ರಶ್ನೆ ಮಾಡಿದರೆ ಅವ್ರು ಗಲಾಘೋಟಾಲ ಅಥವಾ ಕುಸಿ ಕೊಯ್ದಂಗೆ ಆಗ್ತದೆ ಏನ್ರಿ? ಸತ್ಯಗಳನ್ನು ಕೇಳಿದರೆ ಕುಸಿ ಕೊಯ್ದಂಗೆ ಆಗ್ತದೆ ಏನ್ರಿ? ಸತ್ಯ ಉತ್ತರ ಕೊಡ್ರಿ ಅದಕ್ಕೆ. ಎಜುಕೇಷನ್ದಾಗ ಹೌದಪ್ಪ ನಡೆದ ಇದೆಲ್ಲ ದಂಧೆ ನಡೆದದ, ಕೇಂದ್ರ ಒಳಗೆ ಎಲ್ಲಿ ಹೆಚ್ಚದಾವಲ್ಲ, ಯಾವುದರಲ್ಲೂ ಟ್ಯೂಷನ್ ಕ್ಲಾಸಸ್ ಅಂತ ನಾವು ಇದು ದೊಡ್ಡ ಮಾಫಿ ಆಗಿಬಿಟ್ಟಿದ್ರಿ ಈ ದೇಶದೊಳಗೆ. ಈ ನೀಟ್ಗಾಗಿರ್ಬೋದು ಅಥವಾ ಈ ಕಾಂಪಿಟೇಟಿವ್ ಎಕ್ಸಾಮ್ಗಾಗಿರ್ಬೋದು ಎಲ್ಲ ಕಡೆನೂ ಅಲ್ಲಿ ಅವರು ನಿಮ್ಗೆ ತಯಾರು ಮಾಡ್ತೀವಿ ಕಲಿಸ್ತೀವಿ ಅಂತ ಹೇಳ್ತಾ ಕೆಲವೊಂದು ಸಂಸ್ಥೆಗಳು ಒಳಗಿದೊಳಗೆ ಅಲ್ಲಿ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿಕೊಂಡು ಸಾಧಿಸಿಕೊಂಡು ಕೆಲವೊಂದು ಪಾಸ್ ಮಾಡ್ಕೊಳ್ಳೋಂಥದ್ದು ನಾವು ಅಲ್ಲಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಸೆಂಟ್ರ್ಗಳು ಎಲ್ಲಿ ಹೆಚ್ಚದಲ್ಲ ಆ ಏರಿಯಾದಲ್ಲಿನ ಒಂದು 25-30 ಏರಿಯಾ ಅವರು ಇದು ಮಾಡಿದಕ್ಕೆ ಏನೋ ತೆಗೆದುಕೊಂಡಿದ್ದಾರೆ, ಅಲ್ಲಿ ಹೆಚ್ಚಿಗೆ ಪಾಸ್ ಆಗಿದ್ದಾರೆ ಜನ. ಈ ನೀಟ್ದಾಗಿರ್ಬೋದು ಮತ್ತೊಂದಾಗಿರ್ಬೋದು ಈ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಅಲ್ಲಿ ಯಾಕೆ ಆಗ್ತಾ ಇದ್ದಾರೆ ಅದೇ ಕೋಚಿಂಗ್ ಕೊಡ್ತಾರೆ ಅದಕ್ಕೆ ಆಗ್ತಾರೆ ಅಂತ ಸರಳವಾಗಿ ಹೇಳ್ಬೋದು ಉತ್ತರ. ಆದರೂ ಕೆಲವೊಂದು ಕೋಚಿಂಗ್ ಸೆಂಟರ್ಗಳ ಮೇಲೆ ಆರೋಪಗಳಿದ್ದಾವೆ, ಯಾಕಂದ್ರೆ ಕೋಚಿಂಗ್ ಸೆಂಟರ್ಗೆ ಏನಾದ್ರು ಗೌರ್ಮೆಂಟ್ ಏನು ಬರೋದಿಲ್ಲ ಅವ್ರಿಗೆ, ಅವ್ರ ದುಡ್ಡು ಎಲ್ಲಿ ಥರ ತೆಗಿಯಾರಪ್ಪ ಅವರು ಈ ಮಕ್ಕಳಿಂದ, ಮಕ್ಕಳಲ್ಲೇ 1 ಲಕ್ಷ 2 ಲಕ್ಷ ಪೇಮೆಂಟ್ ತೊಗೊಂಡು ತೊಗೊತಿರ್ತಾರೆ ಕಲಿಸೋದಕ್ಕಾಗಿ. ನಿಮ್ಗೆ ಗೊತ್ತದೆ, ಅದೇನು ಗೊತ್ತಿಲ್ಲದ ಸಂತೇನಲ್ಲ. ಅಲ್ಲೇ ಈಗ ಅದಕ್ಕಿಂತ ಹೆಚ್ಚು 10 ಲಕ್ಷ 20 ಲಕ್ಷ ಖರ್ಚು ಮಾಡೋರಿಗೆ ಡೈರೆಕ್ಟ್ ಮಾರ್ಕ್ ಸ್ಯಾಂಕ್ಷನ್ ಬರುವಂಥ ಅವು ಯಾರು ನಡೀತಾ ಇದ್ದಾವೆ ಅಂತೇಳಿ ಆರೋಪಗಳಿದ್ದಾವೆ ಅವ್ರ ಮೇಲೆ. ಈಗಿನ ತನಿಖೆಯಿಂದ ಕೆಲವೊಂದು ಸ್ವರ್ಗು ಬರ್ತಾ ಇದ್ದಾವೆ, ಅದನ್ನು ಇನ್ನೂ ತನಿಖೆ ಮಾಡಬೇಕಾಗಿದೆ. ಆ ಮಾತು ಬೇರೆ, ಅದು ತನಿಖೆಗೆ ಆಗುವಂಥದ್ದು. ಮತ್ತು ಈ ಸುಪ್ರೀಂ ಕೋರ್ಟ್ ಅದನ್ನು ಇವತ್ತು ಡಿಸಿಷನ್ ತನಗಂತ ವಿಮರ್ಶೆ ತಂದು ನಿಲ್ಲಿಸಿಕೊಂಡದ. ಅಲ್ಲಿ ಯಾಕೆ ಹೆಚ್ಚು ಪಾಸ್ ಆಗ್ತಾ ಇದ್ದಾರಪ್ಪ ಹುಡುಗರು? ಪ್ರತಿಭೆ ಎಲ್ಲ ಕಡೆ ಯಾಕೆ ಹೆಸರು ಹೋಗ್ತಾ ಇಲ್ಲ? ಕೆಲವೊಂದು ಕಡೆ 2,000 5,500 600 ಜನ ಕೆಲವೇ ಏರಿಯಾದಾಗ ಪಾಸ್ ಆಗಿದ್ದಾರೆ ಹುಡುಗರು, ಯಾಕೆ ಅಲ್ಲೇ ಯಾಕೆ ಆಗ್ತಾ ಇದ್ದಾರೆ? ಇದು ಉತ್ತರ ಹುಡುಕುವಂಥದ್ದು ಅದನ್ನೇನು ಗೋಲ್ಮಾಲದ ಅದು ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತದೆ ಅಂತ ಈಗಾಗಲೇ ಸ್ಪಷ್ಟವಾಗಿದೆ. ಎಕ್ಸಾಮ್ಗಿಂತ ಪೂರ್ವದಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಧರ್ಮೇಂದ್ರ ಪ್ರಧಾನ ಅವರು ಉತ್ತರ ಕೊಡಲಿಕ್ಕೆ ಆಗಲಿಲ್ಲ. ಮತ್ತು ಮಂತ್ರಿ ಅವ್ರನ್ನ ಕೇಳಿದ್ರು ಯಾರನ್ನ ಕೇಳಬೇಕ್ರಿ ಪ್ರಶ್ನೆ? ಈ ಎಲ್ಲ ಒಂದು ಅಕ್ರಮ ನಡೆದಿದ್ದಪ್ಪ, ಇದು ಉತ್ತರ ಕೊಡಿದ್ರೆ ಇದು ನಾ ಪ್ರಧಾನಿಯವ್ರಿಗೆ ಬದ್ಧ, ಉಳಿದವ್ರಿಗೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಅನ್ನೋಂಗೆ ಮಾತಾಡೋದು ಇದೆಲ್ಲಿ ನ್ಯಾಯ? ಅದಕ್ಕಾಗಿನೇ ಅಖಿಲೇಶ್ ಯಾದವ್ ಅವರು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ, ಈ ಮಿನಿಸ್ಟರ್ ಅಂದರೆ ಧರ್ಮೇಂದ್ರ ಪ್ರಧಾನರು ಎಜುಕೇಷನ್ ಮಿನಿಸ್ಟರ್ವರೆಗೆ ಇರುವವರೆಗೂ ನಮಗೆ ನ್ಯಾಯ ಸಿಗುವುದಿಲ್ಲ ಅನ್ನೋದು ಸ್ಪಷ್ಟವಾಗಿ ಅದು ಸದನದಲ್ಲಿ ಹೇಳಿದ್ದಾರೆ. ಇವೆಲ್ಲ ಮಾತುಗಳಿಂದಾಗಿ ಇವತ್ತು ಪ್ರಧಾನಿಯವರ 3ನೇ ಈ ಒಂದು 3.0 ಏನದ ಆಡಳಿತದ ಪ್ರಧಾನಿಯವರಿಗೆ ನಿಧಾನಕ್ಕೆ ದಿನದಿಂದ ದಿನಕ್ಕೆ ಒಂದು ಕಬ್ಬಿಣದ ಕಡಲೆ ಆಗುವುದಷ್ಟೇ ಅಲ್ಲ, ಇವ್ರನ್ನ ಅಧಿಕಾರದಿಂದ ದೂರ ಮಾಡೋದ್ರಲ್ಲೂ ಈ ಸಮಯ ಮುಂದೆ ಉಪಯೋಗ ಬರಬಹುದೇನೋ ಏನಾಗ್ತದೆ ಗೊತ್ತಿಲ್ಲ. ಬಟ್ ಮುಂಬರುವ ಚುನಾವಣೆಗಳು ಮಾತ್ರ ಇದರಲ್ಲಿ ಮಹಾರಾಷ್ಟ್ರ, ಅದರ ನಂತರ ಹರಿಯಾಣ, ಜಾರ್ಖಂಡ್ ಈ 3 ರಾಜ್ಯಗಳ ಚುನಾವಣೆಯಲ್ಲಿ ಮೋದಿ ಅವರ ಪಕ್ಷ ಸೋತರೆ ಮೋಸ್ಟ್ಲಿ ಅವರ ಆಡಳಿತದ ಕೊನೆಯ ಸಮಯ ಅಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ, ಇವೆಲ್ಲ ನೀರಲ್ಲಿ ಇವತ್ತು ನಮ್ಮ ಮೋದಿಯವರು ಮಂಕಕ್ಕೆ ಬಿದ್ದಿದ್ದಾರೆ, ಏನೇನೋ ಮಾತಾಡ್ತಾ ಇದ್ದಾರೆ. ನಾವು ಸೋಲುವಂಥ ಮಾತುಗಳನ್ನ ಅಥವಾ ಮತ್ತೇನೋ ಮಾತುಗಳನ್ನ ತಮ್ಮ ಕಡೆಯಿಂದ ಸಾಧ್ಯ ಇಲ್ಲ ಏನೋ ಅನ್ನೋಂಥ ಮಾತುಗಳನ್ನ ಪ್ರತಿಯೊಂದು ಉತ್ತರ ಕೊಡೋಕ್ಕೆ ನಮ್ಗೆ ಸಾಧ್ಯ ಇಲ್ಲ ಅನ್ನೋಂಥ ಮಾತುಗಳು ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾ, ಇವು ಇವತ್ತಿನವರೆಗಿನ ಡೆವಲಪ್ಮೆಂಟ್ಗಳು ನಾಳೆ ಮತ್ತೆ ನೋಡೋಣ. ಆದರೆ ಇದು ನಿಮಗೆ ಲೈಕ್ ಆಗಿರ್ಬೋದು ಅಂತ ಹೇಳಿದ್ರಿ, ಲೈಕ್ ಆದ್ರೆ ಲೈಕ್ ಮಾಡಿರಿ, ಡಿಸ್ಲೈಕ್ ಆದ್ರೆ ಡಿಸ್ಲೈಕ್ ಮಾಡಿರಿ, ಒಟ್ಟು ನೋಡಿರಿ ನಿಮ್ಮ ಅಭಿಪ್ರಾಯ ತಿಳಿಸ್ರಿ, ಕಾಮೆಂಟ್ ಮಾಡೋದು ಬಿಡಬೇಡ್ರಿ, ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. ಯಾಕಂದರೆ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.